ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಆರ್ಥಿಕವಾಗಿ ಬಳಸಲ್ಪಡುತ್ತಿರುವ ಸಾವಿರಾರು ವರ್ಷಗಳ ಹಿಂದಿನಷ್ಟೇ ಇಂದಿಗೂ ತನ್ನ ಮೌಲ್ಯವನ್ನ ಉಳಿಸಿಕೊಂಡಿರುವ ಅತಿ ಮಹತ್ವದ ವೃಕ್ಷಗಳಲ್ಲಿ ಧೂಪದ ಮರವೂ ಒಂದು ಧೂಪದ ಮರದ ವೈಜ್ಞಾನಿಕ ಹೆಸರು ಬಾಸ್ವೇಲಿಯಾ ಸೆರ್ರಾಟ ಇದರ ಕುಟುಂಬ ಬರ್ಸರೆಸಿಯೇ ಆಗಿದ್ದು ಈ ಕುಟುಂಬದಲ್ಲಿ ಬಾಸ್ಪ್ರೇಲಿಯಾ ಕಾರ್ಟರಿ ಬಾಸ್ಪೇಲಿಯಾ ಸ್ಯಾಕ್ರಾ ಬಾಸ್ಪ್ರೇಲಿಯಾ ಪ್ಯಾಪೆರಿಫೆರಾ ಮುಂತಾದ ಇಪ್ಪತ್ತೈದು ಪ್ರಜಾತಿಗಳಿವೆ ಧೂಪದ ಮರವನ್ನು ಸಂಸ್ಕೃತದಲ್ಲಿ ಭೀಷಣ ಗುಗ್ಗಲ ಅಸ್ಥಿನಶನ ಪಲಂಕ್ ಶಲ್ಲಕಿ ಅಶ್ವಮೂರ್ತಿ ಕುಂದರ ಇತ್ಯಾದಿ ಹೆಸರುಗಳಿಂದ ಗುರುತಿಸಿದರೆ ಕನ್ನಡದಲ್ಲಿ ಧೂಪದ ಮರ ಚಿಲಕಧೂಪ ಗುಗ್ಗುಳ ಆನೆಬೇಲ ಇಡಬೋಲ ಕುಂದು ಚಿಟ್ಟುಂಬೆ ಮುಕುಂದಸುರಬಿ ಇತ್ಯಾದಿ ಹೆಸರುಗಳಿದ್ದರೆ ಹಿಂದಿಯಲ್ಲಿ ಶಲ್ಲಕ್ಕಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಓಲಿಬೇನಂ ಹಾಗೂ ಇಂಡಿಯನ್ ಫ್ರಾಂಕಿನ್ಸೆನ್ಸ್ ಎನ್ನಲಾಗಿದೆ ಧೂಪದ ಮೂಲ ಭಾರತ ಆಗಿದ್ದು ಭಾರತ ಸೇರಿದಂತೆ ಪಾಕಿಸ್ತಾನ ಹಾಗೂ ಉತ್ತರ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಧೂಪವು ನಿತ್ಯ ಹರಿದ್ವರ್ಣ ಹಾಗೂ ಉಷ್ಣವಲಯದ ಎಲೆ ಉದುರುವ ಕಾಡುಗಳಲ್ಲಿ ಕಂಡುಬರುವ ವೃಕ್ಷವಾಗಿದ್ದು ಸುಮಾರು ಅರುವತ್ತು ಅಡಿ ಎತ್ತರವಾಗಿ ಬೆಳೆಯುವ ಈ ವೃಕ್ಷ ಬೂದಿ ಬಣ್ಣ ಮಾಸಲು ಹಳದಿ ಹಾಗೂ ಮಾಸಲು ಗುಲಾಬಿ ಬಣ್ಣಗಳ ಮಿಶ್ರಣದ ಬಣ್ಣ ಹೊಂದಿದ್ದು ಕಾಂಡದ ಮೇಲೆ ಹಾಳೆಯಂತಹ ಪದರಗಳು ಹೊರಚಾಚಿದ್ದು ನಾಣ್ಯದಂತಹ ಚಕ್ಕೆಗಳನ್ನ ಅಂಟಿಸಿದಂತೆ ಕಾಣುತ್ತದೆ ಇವುಗಳು ಬಲಿತಂತೆ ಕೆಳಜಾರಿ ಬಿದ್ದುಹೋಗುತ್ತವೆ ಸುಮಾರು ಐದು ಸೆಂಟಿಮೀಟರ್ ಉದ್ದ ಹಾಗೂ ಮೂರು ಸೆಂಟಿಮೀಟರ್ ಅಗಲವಾದ ನೀಳವಾದ ಎಲೆಗಳು ಉದ್ದನೆಯ ತೊಟ್ಟಿನಲ್ಲಿ ಅಭಿಮುಖವಾಗಿ ಜೋಡಣೆಗೊಂಡಿರುತ್ತವೆ ಈ ವೃಕ್ಷದಲ್ಲಿ ಬಿಳಿ ಬಣ್ಣದ ಸುಂದರವಾದ ಹೂವುಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿದ್ದು ಏಲಕ್ಕಿಯಂತೆ ಕಾಣುವ ತ್ರಿಕೋಣಾಕಾರದ ಕಾಯಿಗಳಿರುತ್ತವೆ ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಧೂಪದ ಮರದ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ಆಯುರ್ವೇದ ಯುನಾನಿ ಹಾಗೂ ಚೀನಾ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಈ ಮರದ ವಿಶೇಷತೆಯೇ ಈ ಮರದಿಂದ ಪಡೆಯಲಾಗುವ ಅಂಟು ನೈಸರ್ಗಿಕವಾಗಿ ಪಡೆಯಲಾಗುವ ಈ ಅಂಟನ್ನೇ ಧೂಪ ಎಂದು ಕರೆಯಲಾಗುತ್ತದೆ ಈ ಮರದ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ಗಾಯಗಳನ್ನು ಮಾಡುವುದರ ಮೂಲಕ ಅಂಟನ್ನ ಬಿದಿರಿನ ಬುಟ್ಟಿಯಲ್ಲಿ ಸಂಗ್ರಹಿಸಿ ಕೆಲ ದಿನಗಳವರೆಗೆ ಹಾಗೆ ಬಿಟ್ಟು ಬಳಿಕ ಸಂಸ್ಕರಿಸಿ ಗಟ್ಟಿಯಾದ ಅಂಟನ್ನ ವಿವಿಧ ಶ್ರೇಣಿಗಳ ಆಧಾರದ ಮೇಲೆ ವರ್ಗೀಕರಿಸಿ ಮಾರಾಟ ಮಾಡಲಾಗುತ್ತದೆ ಧೂಪಕ್ಕೆ ಕೇವಲ ರಾಷ್ಟ್ರೀಯವಾಗಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರೀ ಬೇಡಿಕೆ ಇರುವುದರಿಂದ ಉತ್ತಮ ಗುಣಮಟ್ಟದ ಧೂಪಕ್ಕೆ ದುಬಾರಿ ಬೆಲೆಯಿದೆ ಧೂಪಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಪ್ರಾಚೀನ ಹಿಂದೂಗಳು ಬ್ಯಾಬಿಲೋನಿಯನ್ನರು ಪರ್ಷಿಯನ್ನರು ಚೀನೀಯರು ಗ್ರೀಕ್ ನಾಗರಿಕತೆಗಳ ಕಾಲದಿಂದಲೂ ಬಳಕೆಯಲ್ಲಿತ್ತು ಧೂಪ ಪ್ರಾಚೀನ ಗ್ರೀಕರ ಹಾಗೂ ಈಜಿಪ್ಟಿಯನ್ನರ ಸುಗಂಧ ದ್ರವ್ಯವಾಗಿತ್ತು ರೋಮನ್ನರು ಇದನ್ನ ಬೆಲೆಬಾಳುವ ಧೂಪದ್ರವ್ಯವಾಗಿ ಮಾರುಕಟ್ಟೆ ನಿರ್ಮಿಸಿದರು ಎನ್ನಲಾಗಿದೆ ಈ ಅಂಟು ಬಹುಪಯೋಗಿ ಮೌಲ್ಯಗಳಿಂದ ಕೂಡಿದ್ದು ಧೂಪದ ಪುಡಿ ಹಾಗೂ ಅಗರ್ಬತ್ತಿಯನ್ನ ತಯಾರಿಸಲಾಗುತ್ತದೆ ಇದರ ಹೊಗೆಯಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಲಭಿಸುತ್ತದೆ ಎಂಬ ನಂಬಿಕೆಯಿದೆ ಪ್ರಾಚೀನ ಮೂಲಿಕೆಯಾದ ಈ ವೃಕ್ಷವನ್ನ ಗಜಭಕ್ಷ ಎಂದು ಕರೆಯಲಾಗಿದ್ದು ಚರಕ ಸಂಹಿತೆ ಸುಶೃತ ಸಂಹಿತೆ ಹಾಗೂ ವಾಗ್ಭಟ್ಟರ ಅಷ್ಟಾಂಗ ಹೃದಯದಲ್ಲೂ ಸಹ ಉಲ್ಲೇಖಿಸಲಾಗಿದೆ ಧೂಪದ ಹೊಗೆಯನ್ನ ಅಸ್ತಮಾ ದೀರ್ಘಕಾಲದ ಉಸಿರಾಟದ ತೊಂದರೆಗಳು ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳಲ್ಲಿ ಅರೋಮಾಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ ಧೂಪದ ಉತ್ಪನ್ನಗಳಿಂದ ಸಂಧಿವಾತ ಬಾವು ಜ್ವರ ಚರ್ಮವ್ಯಾಧಿ ರಕ್ತದೋಷಗಳು ಹೃದಯದ ರಕ್ತನಾಳದ ಸಮಸ್ಯೆಗಳು ಕೂದಲು ಉದುರುವಿಕೆ ಕಾಮಾಲೆ ಮುಂತಾದ ಕಾಯಿಲೆಗಳಿಗೂ ಸಹ ಚಿಕಿತ್ಸೆ ನೀಡಲಾಗುತ್ತದೆ ಧೂಪದ ಎಣ್ಣೆಯನ್ನ ಸಾರಭೂತ ತೈಲಗಳ ರಾಜ ಎಂದು ಕರೆಯಲಾಗಿದ್ದು ಈ ಎಣ್ಣೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದು ನೋವು ನಿವಾರಕವಾಗಿ ಬಳಸಲಾಗುತ್ತದೆ ಧೂಪದ ಉತ್ಪನ್ನಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳಿಂದ ಹಿಡಿದು ಆಧುನಿಕ ಔಷಧಿಗಳು ಸುಗಂಧ ದ್ರವ್ಯಗಳು ಸಾಬೂನು ಕ್ರೀಮ್ ಹಾಗೂ ಲೋಷನ್ಗಳಲ್ಲೂ ಸಹ ಬಳಸಲಾಗುತ್ತದೆ ಧೂಪದ ಮಾತ್ರೆಗಳು ಸಹ ಇಂದು ಮಾರುಕಟ್ಟೆಗಳಲ್ಲಿ ಉಪಲಬ್ಧವಿದೆ ಇದರ ಹೊರತಾಗಿ ಧೂಪದ ಮರದಿಂದ ಕಾಗದ ಹಾಗೂ ಸಣ್ಣ ಪುಟ್ಟ ಪೀಠೋಪಕರಣಗಳನ್ನು ತಯಾರಿಸಲಾಗುತ್ತದೆ ಧೂಪವನ್ನು ಅನವಶ್ಯಕವಾಗಿ ಹಾಗೂ ಅತಿಯಾಗಿ ಬಳಸಿದರೆ ಕೆಲವರಿಗೆ ಹೊಟ್ಟೆ ನೋವು ವಾಕರಿಕೆ ತಲೆನೋವು ಎದೆಯುರಿ ತುರಿಕೆ ಮುಂತಾದ ಅಡ್ಡಪರಿಣಾಮಗಳಾಗಬಹುದು ಹಾಗಾಗಿ ಮಿತ ಪ್ರಮಾಣದಲ್ಲಿ ಬಳಸುವುದೇ ಉತ್ತಮ ಧೂಪದ ಮರಕ್ಕೆ ಗಾಯಗಳನ್ನ ಮಾಡಿದಾಗ ಅದರಿಂದ ಹೊರಬರುವ ಅಂಟು ತನ್ನ ಗಾಯಗಳನ್ನು ಸರಿಪಡಿಸಿಕೊಳ್ಳುವ ಒಂದು ದ್ರಾವಣವಾಗಿರುತ್ತದೆ ಅದನ್ನ ಒಣಗಿಸಿ ನಾವುಗಳು ಧೂಪವಾಗಿ ಬಳಸುತ್ತಿದ್ದೇವೆ ಆದರೆ ಇಂದು ನಾವುಗಳು ಬಳಸುತ್ತಿರುವ ಧೂಪ ನೈಸರ್ಗಿಕವಾದುದಲ್ಲ ಧೂಪದ ಮರಗಳಿಗೆ ಅವುಗಳು ಚೇತರಿಸಿಕೊಳ್ಳಲು ಸಹ ಅವಕಾಶ ನೀಡದೆ ಕೃತಕವಾಗಿ ಗಾಯಗಳ ಮೇಲೆ ಗಾಯ ಮಾಡಿ ಆ ಮರಗಳನ್ನ ಹಿಂಸಿಸಿ ಅಂಟುಗಳನ್ನ ಸಂಗ್ರಹಿಸುತ್ತಿರುವುದು ನಿಜಕ್ಕೂ ವಿಷಾದನೀಯ ಧೂಪದ ಮರವನ್ನ ಈಗಾಗಲೇ ಕೆಂಪು ಪಟ್ಟಿಗೆ ಸೇರಿಸಲಾಗಿದೆ ಇದರ ಉಳಿವಿಗಾಗಿ ಆಶಿಸೋಣ